ಇಂದಿನ ವಿಡಿಯೋದಲ್ಲಿ ನಾವು ಅಚಿಂತ ಘಟನೆಯ ಗುರುತಾದ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿಸಿದ್ರೆ. ಮೊನ್ನೆ ಪ್ರಶ್ನೆ, ಉಬ್ಬಿದ ಭಾಗದಿಂದ ಪ್ರತಿಫಲನ ಹೊಂದಿದ ದರ್ಪಣಕ್ಕೆ ಏನೆನ್ನುವರು, ಅಂದ್ರೆ ರಿಫ್ಲೆಕ್ಷನ್ ಆಗುವಂತ ಒಂದು ದರ್ಪಣಕ್ಕೆ ಏನಂತಾರೆ ಅಂತ ಕೇಳಿದ್ದಾರೆ. ಉತ್ತರ, ಪೀನ ದರ್ಪಣ. ಸಂಗೀತ ಸ್ವರ ಏರ್ಪಡಿಸಲು ಶಬ್ದ ಸೆಕೆಂಡಿಗೆ ಉಂಟಾಗುವ ಕಂಪನಗಳು ಎಷ್ಟು, ಒಂದು ಸೆಕೆಂಡಿಗೆ ಎಷ್ಟು ಕಂಪನಗಳನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಉತ್ತರ, 40,000 to 10,000 ಕಂಪನಗಳನ್ನು ಉಂಟು ಮಾಡುತ್ತೆ. ಮನುಷ್ಯನ ಕಿವಿಯು ಸೆಕೆಂಡಿಗೆ ಎಷ್ಟು ಕಂಪನಗಳುಳ್ಳ ಧ್ವನಿಯನ್ನ ಗುರುತಿಸುತ್ತದೆ. ಉತ್ತರ, 20,000 to 20,000 ಹರ್ಟ್ಸ್ ನಷ್ಟು ಅದು ಗ್ರಹಿಸುತ್ತೆ. ನಾಲ್ಕನೇ ಪ್ರಶ್ನೆ, ಸ್ಥಾಯಿ ವಿದ್ಯುದಾವೇಶಗಳು ಪತ್ತೆಗೆ ಬಳಸುವ ಸಾಧನ ಯಾವುದು, ವಿದ್ಯುದಾರ್ಶಕ. ಐದನೇ ಪ್ರಶ್ನೆ, ಭೂಮಿಯ ಅತ್ಯಂತ ಹೊರಪದರ ಯಾವುದು. ಉತ್ತರ, ಸಿಯಾನ್. ಆರನೇ ಪ್ರಶ್ನೆ, ಪ್ರಪಂಚ ವ್ಯಾಪ್ತಿ ಬಳಕೆಯಾಗುತ್ತಿರುವ ಪದ್ಧತಿ ಯಾವುದು. ಉತ್ತರ, ಅಂತಾರಾಷ್ಟ್ರೀಯ ಪದ್ಧತಿ, ಇದನ್ನ ಬಳಕೆ ಮಾಡಲಾಗ್ತದೆ. ಏಳನೇ ಪ್ರಶ್ನೆ, ವಿಕಿರಣ ಪಟುತ್ವದ ಮಾನ ಯಾವುದು, ಏಕ ಒಂದು ಗುರುತಿಸುವಂತ ಮಾನ ಯಾವುದು, ಕ್ಯೂರಿ. ಕುವೆಂಪುರವರಿಗೆ ಪದ್ಮವಿಭೂಷಣ ದೊರೆತ ವರ್ಷ ಯಾವುದು. ಉತ್ತರ, 1988 ಅವರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು. ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ಯಾರ ಕಲ್ಪನೆಯಾಗಿತ್ತು, ಅಂದ್ರೆ ನಮ್ಮ ಕರ್ನಾಟಕದ ಧ್ವಜದಲ್ಲಿ ಇರುವಂತಹ ಕೆಂಪು ಮತ್ತು ಹಳದಿ ಈ ಒಂದು ಕಲ್ಪನೆ ಯಾರದಾಗಿತ್ತು. ಉತ್ತರ, ಎಂ ಎ ರಾಮಮೂರ್ತಿ. ಮೌನಿ ಎಂಬ ಗ್ರಂಥ ಬರೆದವರು ಯಾರು, ಈ ಕವಿ ಹೆಸರನ್ನ ಕೇಳಿದ್ದಾರೆ, ಯುವಾರ್ ಅನಂತಮೂರ್ತಿ. ಸುಪ್ರೀಂ ಕೋರ್ಟ್ ಪ್ರಕಾರ ಪೊಲೀಸ್ ಮಹಾನಿರ್ದೇಶಕರ ಕನಿಷ್ಠ ಅಧಿಕಾರಾವಧಿ ಎಷ್ಟು. ಉತ್ತರ, 2 ವರ್ಷಗಳು. ಸಾಂಗ್ ಕಿಂಗ್ ಉತ್ಸವ ಯಾವ ಒಂದು ರಾಜ್ಯದಲ್ಲಿ ನಡೆಯುತ್ತೆ, ಉತ್ತರ, ಅರುಣಾಚಲ ಪ್ರದೇಶ. ಕಾಮತಿ ಸೋಲಾರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ, ಉತ್ತರ, ತಮಿಳುನಾಡು. ಭಾರತದ ಬುಡಕಟ್ಟು ವಿವಿ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಲಿದೆ, ಉತ್ತರ, ಛತ್ತೀಸ್ಗಢ. ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ, ಉತ್ತರ, ಆಸ್ಟ್ರೇಲಿಯಾ ದೇಶದಲ್ಲಿದೆ. ಯಾವ ಖಂಡದಲ್ಲಿ ಪೇರು ದೇಶವಿದೆ, ಉತ್ತರ, ದಕ್ಷಿಣ ಅಮೆರಿಕ. ಘಾನ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ, ಉತ್ತರ, ರಾಜಸ್ಥಾನ. ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಪ್ರಧಾನ ಕಚೇರಿ ಎಲ್ಲಿದೆ, ಉತ್ತರ, ಸಿಕಂದರಾಬಾದ್. ವಿಜಯ ಘಾಟ್ ಯಾವ ನಾಯಕರ ಸಮಾಧಿ, ಉತ್ತರ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಕರ್ನಾಟಕದಲ್ಲಿ ಕಾರು ತಯಾರು ಮಾಡುವಂತಹ ಒಂದು ಕಂಪನಿ ಸಂಸ್ಥೆ ಯಾವುದು ಮತ್ತೆ ಎಲ್ಲಿದೆ ಅಂತ ಕೇಳಲಾಗಿದೆ, ಉತ್ತರ, ಟೊಯೋಟೋ, ಇದು ಬೆಂಗಳೂರಲ್ಲಿದೆ. ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸುವಂತಹ ಕಾರ್ಖಾನೆ ಎಲ್ಲಿದೆ, ಉತ್ತರ, ಬೆಂಗಳೂರು. ಇಪ್ಪತ್ತೆಂಟನೇ ಪ್ರಶ್ನೆ, ಕಮಲ್ ಮಹಲ್ ಎಲ್ಲಿದೆ, ಉತ್ತರ, ಹಂಪಿ. ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ ಎಲ್ಲಿದೆ, ಉತ್ತರ, ಕಲ್ಕತ್ತಾ. ಮದರ್ ತೆರೇಸಾ ಮಹಿಳಾ ವಿವಿ ಯಾವ ರಾಜ್ಯದಲ್ಲಿದೆ, ಉತ್ತರ, ಕೊಡೈಕೆನಾಲ್, ತಮಿಳುನಾಡಿನ ಕೊಡೈಕೆನಾಲ್ ಅಲ್ಲಿದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಮೊದಲು ನೀಡಿದ ವರ್ಷ ಯಾವುದು, ಉತ್ತರ, 1991-92 ಇಸ್ವಿಯಲ್ಲಿ ವಿಶ್ವನಾಥನ್ ಆನಂದ್ ಅವರಿಗೆ ಚೆಸ್ ಆಗಿ ನೀಡಲಾಯಿತು. ಕರ್ನಾಟಕ ಮಹಿಳಾ ವಿವಿ ಎಲ್ಲಿದೆ ಮತ್ತು ಸ್ಥಾಪನೆ ಯಾವಾಗ ಮಾಡಲಾಯಿತು, ವಿಜಯಪುರ, 2003 ಸ್ಥಾಪನೆ ಮಾಡಲಾಗಿದೆ. ಜಾನಪದ ವಿವಿ ಎಲ್ಲಿದೆ, ಉತ್ತರ, ಹಾವೇರಿ. ಕಾನೂನು ವಿವಿ ಎಲ್ಲಿದೆ, ಉತ್ತರ, ಹುಬ್ಬಳ್ಳಿ. ಶೌರ್ಯಕ್ಕಾಗಿ ಭಾರತದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು, ಉತ್ತರ, ಪರಮವೀರ್ ಚಕ್ರ. ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ, ಸಾಹಿತ್ಯ. ಆಗಾ ಖಾನ್ ಕಪ್ ಯಾವುದಕ್ಕೆ ಸಂಬಂಧಿಸಿದೆ, ಉತ್ತರ, ಹಾಕಿ. ಆಗಾ ಖಾನ್ ಗೋಲ್ಡ್ ಕಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಉತ್ತರ, ಫುಟ್ಬಾಲ್. ಇಂದಿರಾ ಗಾಂಧಿ ಕಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ.
ಪಿಯುಸಿಗೆ ಎಂಬ ಪದ ಯಾವ ಆಟಕ್ಕೆ ಸಂಬಂಧಿಸಿದೆ ಉತ್ತರ ಐಸ್ ಹಾಕಿ ತುಬಚಿ ಭುವನೇಶ್ವರ್ ಏತ ನೀರಾವರಿ ಯೋಜನೆ ಯಾವ ನದಿಯ ದಡದ ಮೇಲಿದೆ ಉತ್ತರ ಕೃಷ್ಣ ಅರ್ಜುನ ಪ್ರತಿಷ್ಠಾಪನೆ ಯಾವಾಗ ಮಾಡಲಾಯಿತು 1961 ದ್ರೋಣಾಚಾರ್ಯ ಪ್ರಶಸ್ತಿ ಯಾವಾಗ ಸ್ಥಾಪನೆ ಮಾಡಲಾಯಿತು ಉತ್ತರ 1985 ನಾರ್ತ್ ಚಾನೆಲ್ ಯಾವ ದೇಶಗಳ ನಡುವೆ ಇದೆ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಮಧ್ಯೆ ಇದೆ ಸಿಟಿ ಆಫ್ ಜಾಯ್ ಅಂತ ಕರೆತಕ್ಕಂತ ಒಂದು ನಗರ ಯಾವುದು ಉತ್ತರ ಕಲ್ಕತ್ತಾ ಜಾನಪದ ವಸ್ತು ಸಂಗ್ರಹಾಲಯ ಎಲ್ಲಿದೆ ಉತ್ತರ ಮೈಸೂರು